ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರಿಗೂ ನಮಸ್ಕಾರ ಇವತ್ತು ಸಜ್ಜಾ ಮಾಡುವ ವಿಧಾನವನ್ನು ನೋಡ್ಕೊಂಬರೋಣ ಇದು ಮಕ್ಕಳಿಗೆ ಕೊಡೋದರಿಂದ ಭಾ ಹೆಲ್ದಿ ಬೇಡಿಗೆನಾಗ್ತತಿ ತುಂಬ ಒಳ್ಳೆಯದಿದು ಆರೋಗ್ಯಕ್ಕೆ ಬೆಲ್ಲ ಹಾಕೋದ್ರಿಂದ ಈಗ ನೀರು ತೊಗೊಂಡೀನಿ ಬೆಲ್ಲ ತೊಗೊಂಡಿನಿ ಉಪ್ಪಿಟ್ಟು ರವಾ ತೊಗೊಂಡೀನಿ ಮತ್ತು ಏಲಕ್ಕಿ ಪೌಡ್ರ್ ತೊಗೊಂಡಿನಿ ಮತ್ತು ತುಪ್ಪ ಬೇಕು ಸ್ವಲ್ಪ ಲಾಸ್ಟಿಗೆ ತುಪ್ಪ ಹಾಕ್ಕೊಂಡು ತಿನ್ಬೇಕಿದ್ನ ಈಗ ಗ್ಯಾಸ್ ಆನ್ ಮಾಡಿಕೊಂಡು ನೀರು ಕಾಯೋಕೆ ಇಟ್ಟಿನಿ ಈಗ ಒಂದು ಬಟ್ಲ ನಾವು ಉಪ್ಪಿಟ್ಟು ರವಾ ತೊಗೊಂಡ್ರೆ ನಾವು ಮೂರು ಅಥವಾ ನಾಲ್ಕು ಲೋಟ ನೀರು ಹಾಕೋಬೇಕಾಗ್ತತಿ ಯಾವ ಬಟ್ಲದಿಂದ ತೊಗೊಂಡಿರಿ ಆ ಬಟ್ಲದಿಂದ ನಾಲ್ಕು ಲೋಟ ನೀರು ಹಾಕಬೇಕಾಗ್ತತಿ ಯಾಕಂದ್ರೆ ಇದು ಆರಿಂದ ತುಂಬ ಗಟ್ಟಿ ಆಗ್ತತಿ ಹೀಗಾಗಿ ನಾವು ನೋಡಿಕೊಂಡು ಮೊದಲ ನೀರು ಜಾಸ್ತಿನ ಹಾಕೋಬೇಕು ಈಗ ನೀರು ಕುದಿಯಕ್ಕೆ ಇಟ್ಟಿದ್ದೆ ನೀರು ಕುದೇ ಮುಂದೆ ನಾನು ರವಾ ಸೇರಿಸ್ಕೊಂಡೇನಿ ಈಗ ರವೆ ಸೇರಿಸ್ಕೊಂಡು ಐದು ನಿಮಿಷ ನಾವು ಕುದಿಸ್ಬೇಕಿದ್ನ ಮೊದಲ ಬೆಲ್ಲ ಹಾಕೋಬಾರ್ದು ರವೆ ಪೂರ್ತಿ ಕುದಿಬೇಕು ತುಂಬ ಹೆಲ್ದಿ ಇದು ಮಕ್ಕಳಿಗೆ ಸ್ವ ಸ್ವಲ್ಪ ದಿನ ಕೊಡೋದ್ರಿಂದ ಭಾಳ ಹೆಲ್ದಿ ಫುಡ್ ಇದು ಹೆಲ್ದಿ ವೇಟ್ಗೇನು ಕೂಡ ಆಗ್ತೈತಿ ಇದರಿಂದ ಸ್ವ ಸ್ವಲ್ಪ ಕೊಡಬೇಕು ಯಾಕಂದ್ರೆ ಸ್ವೀಟು ಹೆವಿ ಆಗ್ತೈತಿ ಹೀಗಾಗಿ ಈಗ ನೋಡ್ರಿ ರವೆ ಮೇಲೆ ಐದು ನಿಮಿಷ ಬಿಟ್ಟಿದ್ದೆ ಮೇಲೆ ನಾನು ಈಗ ಬೆಲ್ಲ ಹಾಕಿ ಸೇರಿಸ್ಕೊಂಡು ಹಾಕತ್ತೀನಿ ಬೆಲ್ಲ ಹಾಕೋದ್ರಿಂದ ಬೋನ್ಸು ಗಟ್ಟಿ ಆಗ್ತಾವು ಬಹಳ ಒಳ್ಳೇದಿದು ಬೆಲ್ಲ ಈಗ ಬೆಲ್ಲ ಕರ್ಗೋವರೆಗೂ ಕೈಯಾಡಿಸ್ಕೋಬೇಕು ನಾವು ಇದೇ ಥರ ನಾವು ಒಂದು ಸ್ವಲ್ಪ ಗಟ್ಟೆ ಮಾಡ್ಕೊಂಡ್ಬಿಟ್ರೆ ಸಜ್ಕದ ಹೋಳಿಗೆ ಅಂತ ಮಾಡ್ಕೋಬಹುದು ನಾವು ಇದು ಹೂರ್ಣ ಆಗ್ತೈತಿ ಸಜ್ಕ ಮಾಡಿಬಿಟ್ರೆ ಗಟ್ಟಿಗೆ ಈ ತರ ಹೂರ್ಣ ಮಾಡಿ ನಾವು ಹೋಳಿಗೆ ಟೈಪ್ ಮಾಡ್ಕೋಬಹುದು ಸಜ್ಜಕದ ಹೋಳಿಗೆ ಅಂತಾರದಕ್ಕೆ ಅದು ತುಂಬ ಟೇಸ್ಟಿ ಆಗಿರ್ತೈತಿ ಈಗ ಆಯ್ತು ಗ್ಯಾಸ್ ಆಫ್ ಮಾಡ್ಕೊತೀನಿ ಈಗ ರೆಡಿ ಆಯಿತು ಸರ್ವಿಂಗ್ ಬೌಲಿಗೆ ಹಾಕೊತೀನಿ ಇದಕ್ಕೆ ದ್ರಾಕ್ಷಿ ಗೋಡಂಬಿ ಏನೂ ಹಾಕೋಂಗಿಲ್ಲ ತುಪ್ಪ ಹಾಕೊಂಡು ತಿನ್ನೋದಷ್ಟೇ ತುಂಬ ಸೂಪರ್ ಆಗಿರ್ತೈತಿ ಈಗ ಏಲಕ್ಕಿ ಪೌಡರ್ ಹಾಕಿದೆ ಚೆನ್ನಾಗಿ ಕಲ್ಸ್ಕೋಬೇಕಿದ್ನ ಬಿಸಿ ಬಿಸಿದ ತಿನ್ಬೇಕಿದ್ನ ಸೂಪರ್ ಆಗಿರ್ತೈತಿ ಈಗ ನೋಡ್ರಿ ರೆಡಿ ಆಯ್ತು ಇದು ತುಂಬ ರುಚಿಕರವಾಗಿರ್ತೈತಿ ಹೆಲ್ದಿ ಕೂಡ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿ ತನಕ ನಿಮ್ಮೆಲ್ಲರಿಗೂ ಬಾಯ್